ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಳ್ಳ್ಯ. ಮನದ ಮತದಾರನ ಮನದಾಳ ಸಿ4 ದಿಕ್ಸೂಚಿ ಸಮೀಕ್ಷೆಯನ್ನ ನಿಮ್ಮ ಮುಂದೆ ಇವತ್ತು ಸುವರ್ಣ ನ್ಯೂಸ್ ಇಡ್ತಾ ಇದೆ. ಸುವರ್ಣ ನ್ಯೂಸ್ ಕೂ ಕೂಡ ಈ ರಾಜ್ಯದ 2013 ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಬಹುಮತ ಬರಬಹುದು ಅನ್ನೋ ಕುತೂಹಲ ಇಡೀ ರಾಜ್ಯದ ಜನತೆಗೆ ರಾಜಕೀಯ ಪಕ್ಷಗಳಿಗೆ ಇದ್ದ ಹಾಗೆ ಒಂದು ಸುದ್ದಿ ವಾಹಿನಿಯಾಗಿ ಸುವರ್ಣ ನ್ಯೂಸ್ ಕೂ ಕೂಡ ಇದೆ. ನಮ್ಮ ವೀಕ್ಷಕರ ಮನದಾಳದ ಈ ಎಲ್ಲಾ ಬೇಡಿಕೆಗಳನ್ನು ತಣಿಸೋ ಪ್ರಯತ್ನನೇ ನಮ್ಮದು. ಹಾಗಾಗಿ ನಾವು ಸಿ4 ಸಂಸ್ಥೆಗೆ ಇದರ ಬಗ್ಗೆ ಮಾಹಿತಿ ನೀಡಿದ್ವಿ. ನೀವು ಈ ರೀತಿ ಒಂದು ಸಮೀಕ್ಷೆ ಮಾಡ್ಕೊಳ್ಳಬಹುದು ಅಂತ ಹೇಳಿ ಹಾಗೆ ಸುವರ್ಣ ನ್ಯೂಸ್ ಗೆ ಅವರು ಮಾಡ್ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್ ಪಾತ್ರ ಏನು ಇಲ್ಲ, ಇದು ಸಂಪೂರ್ಣ ಸಿ4 ಸಂಸ್ಥೆ, ಅದು ಕೂಡ ಒಂದು ವೃತ್ತಿಪರ ಸಂಸ್ಥೆ. ಅದು ಸಮೀಕ್ಷೆ ಮಾಡಿ ಸುವರ್ಣ ನ್ಯೂಸ್ ಗೆ ನೀಡಿದೆ. ಮತದಾರರ ಮನದಾಳ ಏನೇನು ಇದೆ ಅನ್ನೋದು, ಇದು 2013 ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ಮತ ಲಭ್ಯವಾಗ್ತಾ ಇದೆ, ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಅನ್ನೋ ಒಂದು ದಿಕ್ಸೂಚಿ ಸಮೀಕ್ಷೆ. ಇದರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮ್ಮ ಜೊತೆ ಮಾತಾಡ್ತೀನಿ. ಯಾವ ಪಕ್ಷಕ್ಕೆ ಎಷ್ಟು ಮತ ಬರ್ತಾ ಇದೆ, ಜಾತಿವಾರು, ಪ್ರಾಂತ್ಯವಾರು ಮತ್ತು ಪಕ್ಷವಾರು, ಯಾರ್ಯಾರ ಕಡೆ ಮತದಾರನ ಒಲವು ಹೇಗಿದೆ ಅನ್ನೋದನ್ನೆಲ್ಲವೂ ಕೂಡ ಮುಂದಿನ 3 ಗಂಟೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನನ್ನ ಜೊತೆ ಗಣ್ಯ ಅತಿಥಿಗಳು ಕೂಡ ಸ್ಟುಡಿಯೋದಲ್ಲಿ ಇರ್ತಾರೆ. ಇದರ ಬಗ್ಗೆ ಮಾತಾಡೋದಕ್ಕೆ ಇದೆಲ್ಲ ಮಾತಾಡೋದಕ್ಕೆ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ವಿಧಾನಸಭೆಯಲ್ಲಿ ಗೋಹತ್ಯೆ ನಿಷೇಧ ಮಸೂದೆ ಮಂಡನೆ, ಮಸೂದೆಯ ಪ್ರತಿ ಹರಿದು ಸಿದ್ದರಾಮಯ್ಯ ಪ್ರತಿಭಟನೆ, ಸದನದ ಬಾವಿಗಿಳಿದು ಪ್ರತಿಪಕ್ಷಗಳ ಧರಣಿ. ಈಶ್ವರಪ್ಪಗೆ ಸರ್ಕಾರದ ಉಳಿವು ಬೇಕಾಗಿಲ್ಲ, ನಮ್ಮವರ ಮೇಲೆ ಕ್ರಮ ಕೈಗೊಂಡ್ರೆ ಎಚ್ಚರ, ಬಿಜೆಪಿ ನಾಯಕರಿಗೆ ಬಿಎಸ್ವೈ ಎಚ್ಚರಿಕೆ. ಬಿಎಸ್ ಯಡಿಯೂರಪ್ಪ ಅವರನ್ನು ಭಸ್ಮಾಸುರನಿಗೆ ಹೋಲಿಸಿದ ಡಿವಿಎಸ್, ಭಸ್ಮಾಸುರ ಹೋಗಿದ್ದು ಪಕ್ಷಕ್ಕೆ ಒಳ್ಳೆಯದಾಗಿದೆ, ಬೆಳಗಾವಿಯಲ್ಲಿ ಸದಾನಂದ ಗೌಡ ವಾಗ್ದಾಳಿ. ಎಲೆಕ್ಷನ್ಗಾಗಿ ಈಗಲೇ ಶುರುವಾಯಿತು ಕಸರತ್ತು, ಬಿಎಸ್ಆರ್ ಪಕ್ಷದಿಂದ ಉಚಿತ ಸಿಮ್ ಕಾರ್ಡ್ ವಿತರಣೆ, ವಾಟ್ ಯಾನ್ ಐಡಿಯಾ ರಾಮಲುಚಿ. ಬೀದಿಗೆ ಬಿದ್ದ ಟೀಂ ಇಂಡಿಯಾ ಆಟಗಾರರ ಕಿತ್ತಾಟ, ಗೌತಮ್ ಗಂಭೀರ್ ತಂಡಕ್ಕಾಗಿ ಆಡ್ತಾ ಇಲ್ಲ, ಬಿಸಿಸಿಐಗೆ ಕ್ಯಾಪ್ಟನ್ ಕೂಲ್ ಕಂಪ್ಲೇಂಟ್. ಮತದಾರರ ಮನದಾಳ ಸಿ4 ಚುನಾವಣೆಯ ದಿಕ್ಸೂಚಿ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇರ್ತೀನಿ. ಈಗಾಗಲೇ 2013 ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಮತ, ಯಾವ ಜಾತಿ ಜನಾಂಗದವರು ಯಾವ ಪಕ್ಷದ ಪರವಾಗಿದ್ದಾರೆ, ಅದರ ಜೊತೆಗೆ ಈ ಸಿ4 ಸಂಸ್ಥೆ ಕೂಡ ಕೆಲವು ಪ್ರಶ್ನೆಗಳನ್ನು ರಾಜ್ಯದ ಮತದಾರರ ಮುಂದೆ ಇಟ್ಟಿತ್ತು. ಅವರೆಲ್ಲ ಏನು ಹೇಳಿದ್ದಾರೆ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈ ಹಿಂದೆ ಕೂಡ ಸುವರ್ಣ ನ್ಯೂಸ್ ಯಾರ ಒಲವು ಯಾರ ಕಡೆಗೂ ಅನ್ನೋ ಒಂದು ಸಮೀಕ್ಷೆ ಮಾಡಿತ್ತು. ನಾವು ಅವತ್ತು ಕೂಡ ಆ ಸಮೀಕ್ಷೆಯಲ್ಲಿ ನಿಮ್ಗೆ ಹೇಳಿದ್ವಿ, ಇದು ವೈಜ್ಞಾನಿಕವಾಗಿ ಮಾಡಿಲ್ಲ, ಎಲ್ಲ ಕಡೆ ಹೇಗೆ ಚುನಾವಣೆಯ ಬಗ್ಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು, ಯಾವ ರಾಜಕೀಯ ಪಕ್ಷದ ಬಗ್ಗೆ ಯಾರಿಗೆ ಹೆಚ್ಚು ಒಲವಿದೆ ಅನ್ನೋದ್ರ ಬಗ್ಗೆ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ಆ ಚರ್ಚೆಯಲ್ಲಿ ಸುಮಾರು ನಾವು 3000ಕ್ಕೂ ಹೆಚ್ಚು ಜನರನ್ನು ಮಾತಾಡಿಸಿ ಅಲ್ಲೂ ಕೂಡ ಕೆಲವು ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಇಟ್ಟಿದ್ವಿ. ನಾವು ಹೇಳಿದ್ವಿ ಅದು ಅವೈಜ್ಞಾನಿಕ, ಅದು ಪಕ್ಕ ಅಲ್ಲ ಅಂತ ಹೇಳಿ. ಹಾಗಾಗಿ ನಿಮ್ಮ ಕುತೂಹಲ ತಣಿಸುವ ಪ್ರಯತ್ನವನ್ನು ಪ್ರತಿ ತಿಂಗಳು ಕೂಡ ಸುವರ್ಣ ನ್ಯೂಸ್ ಮಾಡ್ತಾ ಹೋಗುತ್ತೆ, ಈ ರೀತಿ ಸಮೀಕ್ಷೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇವತ್ತು ಕೂಡ 2013 ವಿಧಾನಸಭೆ ಚುನಾವಣೆಯ ದಿಕ್ಸೂಚಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಲ್ಲೂ ಕೂಡ 10 ಪ್ರಶ್ನೆಗಳನ್ನು ರಾಜ್ಯದ ಮತದಾರರ ಮುಂದೆ ಇಟ್ಟಿದ್ವಿ. ಆ ಪ್ರಶ್ನೆಗಳಿಗೆ ಅವರೆಲ್ಲರೂ ಕೂಡ ಉತ್ತರಿಸ್ತಾ ಹೋಗಿದ್ದಾರೆ. ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರುತ್ತೆ ಈ ಬಾರಿ, ಮುಂದೆ ಅಧಿಕಾರದ ಚುಕ್ಕಾಣಿ ಯಾರ ಕೈಗೆ, ಅಂದರೆ ವಿಧಾನಸಭೆಯ 3ನೇ ಮಹಡಿಯನ್ನು ಯಾವ ಪಕ್ಷ ಏರುತ್ತೆ ಅನ್ನೋದು ಬಹಳ ದೊಡ್ಡ ಕುತೂಹಲದ ಪ್ರಶ್ನೆ. ಅದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು. ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೂ ಮೊದಲು ಕೂಡ ನಾನು ಪ್ರಾಂತ್ಯವಾರು, ಜಾತಿವಾರು ಮತ್ತು ಲಿಂಗವಾರು, ಅಂದರೆ ಮಹಿಳೆಯರು ಮತ್ತು ಪುರುಷರು ಯಾವ ಕಡೆಗಿದ್ದಾರೆ, ಇಲ್ಲೂ ಕೂಡ 18 ವರ್ಷ ಮೇಲ್ಪಟ್ಟ ಮತದಾರರನ್ನೇ ನಾವು ಮಾತಾಡಿಸ್ತಾ ಹೋಗಿದ್ದೀವಿ 50 ವರ್ಷದವರೆಗೂ ಕೂಡ. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಹೋಗಿದ್ದಾರೆ. ಅದಕ್ಕೂ ಮೊದಲು ನಾವು ಸಮೀಕ್ಷೆಯನ್ನು ಸಿ4 ಸಂಸ್ಥೆ ಹೇಗೆ ಮಾಡಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತೀನಿ. ಈಗಾಗಲೇ ಸುವರ್ಣ ನ್ಯೂಸ್ ಸಿ4 ಸಂಸ್ಥೆಯ ಜೊತೆ ಕೇಳಿಕೊಂಡಾಗ ಆ ಸಂಸ್ಥೆ ಕೂಡ ಈ ರೀತಿ ಒಂದು ಸ್ಯಾಂಪಲ್ಗಳನ್ನೆಲ್ಲ ತಯಾರು ಮಾಡಿ ಹೇಗೆ ಈ ಸಮೀಕ್ಷೆಯನ್ನು ರೆಡಿ ಮಾಡಿದೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಇದು ಸುಮಾರು ನಾರ್ತ್ ಈಸ್ಟ್ ಸೌತ್ ಅಂದರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂದರೆ ರಾಜ್ಯದ 4 ಭಾಗಗಳಿಗೆ ಸಂಚರಿಸಿದೆ. 18 ವರ್ಷ ಮೇಲ್ಪಟ್ಟ ಮತದಾರರು ಅಂದರೆ ಮತದಾನದ ಹಕ್ಕು ಯಾರಿಗೆಲ್ಲ ಇದೆ ಅವ್ರ ಜೊತೆ ಮಾತನಾಡಿಸಿದೆ. ಅದರಲ್ಲಿ ರಾಜ್ಯದ ಎಲ್ಲ ಪ್ರಮುಖ ಜಾತಿಗಳನ್ನು ಕೂಡ ಮಾತನಾಡಿಸಲಾಗಿದೆ. ಸುಮಾರು 158 ನಗರ ಪ್ರದೇಶಗಳಲ್ಲಿ 658 ಗ್ರಾಮೀಣ ಭಾಗಗಳಲ್ಲಿ ಸ್ಯಾಂಪಲ್ಗಳನ್ನು ಪಡೆಯಲಾಗಿದೆ.
ಅದರಲ್ಲಿ ಸುಮಾರು 10279 ಜನರನ್ನ ಸಿ4 ಸಂಸ್ಥೆ ಮಾತನಾಡಿಸಿದೆ ಇವರನ್ನೆಲ್ಲ ಮಾತಾಡಿಸಿ ಈ ಸಮೀಕ್ಷೆಯಲ್ಲಿ ಒಟ್ಟಾರೆ ವೈಜ್ಞಾನಿಕವಾಗಿ ಈ ಸಂಸ್ಥೆ ವೃತ್ತಿಪರ ಸಂಸ್ಥೆಯಾಗಿದ್ದು ಚುನಾವಣೆ ಬಗ್ಗೆ ಈ ಹಿಂದಿನಲ್ಲೂ ಕೂಡ ಕೆಲಸ ಮಾಡುತ್ತಾ ಅನೇಕ ಬಾರಿ ಸಮೀಕ್ಷೆಯನ್ನು ನೀಡಿದೆ ಕೆಲವು ಕೂಡ ಸತ್ಯಕ್ಕೆ ಹತ್ತಿರವಾದಂತ ಸಮೀಕ್ಷೆಯಲ್ಲಿ ಈ ಸಮೀಕ್ಷೆಯನ್ನು ಸಿ4 ಸಂಸ್ಥೆ ನೀಡಿದೆ ಈ ಬಾರಿ ಸುವರ್ಣ ನ್ಯೂಸ್ ಈ ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಸುವರ್ಣ ನ್ಯೂಸ್ ಅಭಿಪ್ರಾಯ ಇಲ್ಲ ಇಲ್ಲಿ ಸುವರ್ಣ ನ್ಯೂಸ್ ಗೆ ಸಿ4 ಸಂಸ್ಥೆ ಮಾಡಿಕೊಟ್ಟ ಸಮೀಕ್ಷೆಯನ್ನಷ್ಟೇ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ನಿಮಗೆ ಇರುವ ಕುತೂಹಲದ ಹಾಗೆ ಸುವರ್ಣ ನ್ಯೂಸ್ ಗೂ ಕೂಡ ಕುತೂಹಲ ಇತ್ತು ಆ ಕುತೂಹಲವನ್ನು ತಣಿಸೋ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ ನಾವು ಈಗಾಗಲೇ ಹೇಳಿದ ಹಾಗೆ ಹೇಗೆಲ್ಲ ಮಾಡಿದೆ ಈ ಸಮೀಕ್ಷೆ ಅನ್ನೋದನ್ನ ಹೇಳ್ತಾ ಹೋದೆ ಅದರ ಜೊತೆಗೆ ಸುಮಾರು 10 ಪ್ರಶ್ನೆಗಳನ್ನು ಕೂಡ ನಾವು ರಾಜ್ಯದ ಜನತೆಯ ಮುಂದೆ ಇಡ್ತಾ ಹೋದ್ವಿ ಆ ಏನೆಲ್ಲ ಪ್ರಶ್ನೆಗಳನ್ನು ಇಟ್ಟಿದೀವಿ ಅನ್ನೋದನ್ನು ಕೂಡ ಒಂದೊಂದಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಆ 10 ಪ್ರಶ್ನೆಗಳಲ್ಲಿ ಪ್ರಮುಖವಾದ ಪ್ರಶ್ನೆಗಳಲ್ಲಿ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಮೊದಲಿಗೆ ನಿಮ್ಮ ಶಾಸಕರ ಸಾಧನೆ ತೃಪ್ತಿ ಇದೆಯಾ ಅನ್ನುವ ಪ್ರಶ್ನೆಯನ್ನ ನಾವು ರಾಜ್ಯದ ಜನರ ಮುಂದೆ ಇಟ್ಟಿದ್ವಿ ನಾನು ಅದನ್ನ ಸಿಂಪಲ್ ಆಗಿ ನಿಮಗೆ ಹೇಳ್ತೀನಿ ಒಂದ ನಂತರ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮ್ಮ ಜೊತೆ ನಿಮ್ಮ ಶಾಸಕರನ್ನು ನೀವು ಮರು ಆಯ್ಕೆ ಮಾಡ್ತೀರಾ ಬಿಜೆಪಿ ಸರ್ಕಾರದ ಆಡಳಿತದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಬಿಜೆಪಿ ಆಡಳಿತದ ಮೂವರು ಮುಖ್ಯಮಂತ್ರಿಗಳಲ್ಲಿ ಯಾರು ಬೆಸ್ಟ್ ಅಂದ್ರೆ ಮೂರು ಜನ ಮುಖ್ಯಮಂತ್ರಿಗಳಾದರೂ ಈ ಸರ್ಕಾರ ಬಂದ ನಂತರ ಅದರಲ್ಲಿ ಯಾರು ಬೆಸ್ಟ್ ಅನ್ನೋದು ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಯಾವ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಮತದಾರ ಆಗ್ತೀನಿ ಅಂದ್ರೆ ಚುನಾವಣೆಯ ವಿಶೇಷ ಈ ವಿಷಯ ಯಾವುದು ಈ ಬಾರಿ ಅಂತ ಅದು ಭ್ರಷ್ಟಾಚಾರದ ಬಗ್ಗೆನೋ ಅಥವಾ ಬೇರೆ ವಿಚಾರಗಳೇನಾದರೂ ಇದೆಯಾ ಅಭಿವೃದ್ಧಿಯ ವಿಚಾರವೋ ಅನ್ನೋದನ್ನು ಪ್ರಮುಖವಾಗಿ ಬಯಸ್ತಿದ್ವಿ ಇನ್ನು ಬಡವರ ಬಗ್ಗೆ ಹೆಚ್ಚು ಕಾಳಜಿ ಇರೋ ಪಕ್ಷ ಯಾವುದು ಗ್ರಾಮೀಣ ಪ್ರದೇಶದ ಬಗ್ಗೆ ಕಾಳಜಿ ಇರೋ ಪಕ್ಷ ಯಾವುದು ನಗರ ಪ್ರದೇಶದ ಬಗ್ಗೆ ಹೆಚ್ಚು ಕಾಳಜಿ ಇರೋ ಪಕ್ಷ ನಿಮ್ಮ ಪ್ರಕಾರ ಹೆಚ್ಚು ಭ್ರಷ್ಟ ಪಕ್ಷ ಯಾವುದು ಅಂತ ಇದು ಪ್ರಮುಖವಾದ ಪ್ರಶ್ನೆ ಈ ಭ್ರಷ್ಟಾಚಾರ ಅನ್ನೋದು ಕೂಡ ಈ ಬಾರಿ ಚುನಾವಣೆಯಲ್ಲಿ ಒಂದು ವಿಷಯ ಆಗುತ್ತಾ ಯಾವುದು ಹೆಚ್ಚು ಭ್ರಷ್ಟ ಪಕ್ಷ ಅನ್ನೋ ಪ್ರಶ್ನೆಗಳನ್ನೆಲ್ಲ ಕೂಡ ಸುಮಾರು 10 ಪ್ರಶ್ನೆಗಳನ್ನು ರಾಜ್ಯದ ಜನತೆಯ ಮುಂದೆ ಇಟ್ಟಿದ್ವಿ ಆ ಪ್ರಶ್ನೆಗಳ ಎಲ್ಲವಕ್ಕೂ ಕೂಡ ಮತದಾರ ಉತ್ತರಿಸ್ತಾ ಹೋಗಿದ್ದಾರೆ ಈಗ ಒಂದೊಂದಾಗಿ ನಾವು ಪ್ರಮುಖವಾದ ವಿಚಾರಗಳನ್ನು ನೋಡ್ತಾ ಹೋಗೋಣ ನಾನಾಗಲೇ ಹೇಳಿದ ಹಾಗೆ ಪ್ರಮುಖವಾದಂತ ಸಮಸ್ಯೆಗಳು ಯಾವುದು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ದೆ ಅದನ್ನ ಒಂದೊಂದಾಗಿ ನೋಡ್ತಾ ಹೋಗ್ತೀನಿ ಅತಿಥಿಗಳ ಜೊತೆನೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ಇವೆಲ್ಲ ಇನ್ ಡಿಟೇಲ್ ಹೋಗೋದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್